ಸಾಯಿ ಪಲ್ಲವಿ ನ್ಯಾಚುರಲ್ ಬ್ಯೂಟಿ ಆ ಮುತ್ತುಮುಖ ಸುಂದರವಾದ ನಗು ಕೆನ್ನೆಯ ಮೇಲೆ ಪಿಂಪಲ್ಸ್ ಅದನ್ನು ಮರೆಮಚ್ಚಲು ಯಾವುದೇ ಮೇಕಪ್ ಹಾಕಿಕೊಳ್ಳದೆ ನ್ಯಾಚುರಲ್ ಆಗಿಯೇ ನಟನೆ ಮಾಡುವ ಸಹಜ ಸುಂದರಿಯವರು ಸಾಯಿ ಪಲ್ಲವಿ ಅಂದ ಕೂಡಲೇ ತುಂಬಾ ಜನರ ಮುಖ ಅರಳುತ್ತೆ ಹುಡುಗರ ಎದೆ ಬೆಡಿತ ಹೆಚ್ಚಾಗುತ್ತೆ ಇವರು ಮಾಡಿದಂತಹ ಮೂಡಿಯ ಅಂತದ್ದು ಎಲ್ರಿಗೂ ಈ ಹುಡುಗಿ ಇಷ್ಟವಾಗಿ ಬಿಡ್ತಾರೆ ಕಡಿಮೆ ಸಮಯದಲ್ಲೇ ಯಶಸ್ಸಿನ ಶಿಖರವನ್ನೇರಿದ ನಟಿ ಇವರು ಇಂತಹ ನಟಿ ಇದೀಗ ಇದ್ದಕ್ಕಿದ್ದ ಹಾಗೆಯೇ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಲು ನಿರ್ಧಾರ ಮಾಡಿದ್ದಾರೆ ಸಿನಿ ಕೆರಿಯರ್ನಿಂದ ದೂರ ಹೋಗಿ ಆಸ್ಪತ್ರೆ ಕಟ್ಟಿಸಲು ಮುಂದಾಗಿದ್ದಾರೆ ಅಷ್ಟಕ್ಕೂ ಸಾಯಿ ಪಲ್ಲವಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲು ಕಾರಣ ಏನು ಅಂತ ನೋಡೋಣ ಬನ್ನಿ ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಟಿ ಅತಿ ಕಡಿಮೆ ಸಮಯದಲ್ಲೇ ಎಲ್ಲವನ್ನ ಸಾಧಿಸಿದವರು ಇವರ ನಟನೆಗೆ ಮಾರು ಹೋಗದವರೇ ಇಲ್ಲ ಆದರೆ ಇದೀಗ ಸಾಯಿ ಪಲ್ಲವಿ ನಟನೆಯಿಂದಲೇ ದೂರ ಹೋಗಲು ನಿರ್ಧಾರ ಮಾಡಿದ್ದಾರೆ ಅನ್ನುವ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದಕ್ಕೆ ಕಾರಣ ತುಂಡು ಉಡುಗೆ ಹೌದು ಸಾಯಿ ಪಲ್ಲವಿಗೆ ಮೈ ತೋರಿಸಿಕೊಂಡು ನಟನೆ ಮಾಡೋದು ಬಿಲ್ಕುಲ್ ಇಷ್ಟ ಇಲ್ಲ ಇತ್ತೀಚಿನ ಚಿತ್ರಗಳಲ್ಲಿ ತುಂಡು ತುಂಡು ಬಟ್ಟೆ ಹಾಕಿಕೊಳ್ಳೋದು ಹೆಚ್ಚಾಗಿದೆ ಸಿನಿಮಾ ಅಂದರೆ ಒಂದೆರಡು ಹಾಟ್ ಸೀನ್ಗಳು ಇದ್ದೇ ಇರುತ್ತೆ ಅನ್ನೋ ರೀತಿಯಾಗಿದೆ ಹೀಗೆ ನಟನೆ ಮಾಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಹೀಗಾಗಿ ಈ ಫೀಲ್ಡ್ ನನಗೆ ಬೇಡವೇ ಬೇಡ ಅಂತ ಸಾಯಿ ಪಲ್ವಿ ಡಿಸೈಡ್ ಮಾಡಿದ್ದಾರಂತೆ ಅದರಲ್ಲೂ ಪವನ್ ಕಲ್ಯಾಣ್ ಮಾಡಿದಂತಹ ಅದೊಂದು ಅವಮಾನ ಸಾಯಿ ಪಲ್ಲವಿ ಅವರನ್ನ ಮತ್ತಷ್ಟು ಕುಗ್ಗಿಸಿದೆ ಪವನ್ ಕಲ್ಯಾಣ್ ಅವರ ಸಿನಿಮಾಗೆ ಇಬ್ಬರು ನಾಯಕಿಯರು ಬೇಕಾಗಿರ್ತಾರೆ ಅದರಲ್ಲಿ ಒಬ್ಬರು ಪೂಜಾ ಹೆಗ್ಡೆ ಆಯ್ಕೆ ಆಗಿದ್ರೆ ಮತ್ತೊಬ್ಬರ ಪಾತ್ರಕ್ಕಾಗಿ ಸಾಯಿ ಪಲ್ಲವಿ ಅವರನ್ನ ಅಪ್ರೋಚ್ ಮಾಡಲಾಗಿತ್ತು ಆದರೆ ಪವನ್ ಕಲ್ಯಾಣ್ ಮಾತ್ರ ಸಾಯಿ ಪಲ್ಲವಿ ಬೇಡ ಅಂದ್ಬಿಟ್ರಂತೆ ಪವನ್ ಕಲ್ಯಾಣ್ ಹೀಗೆ ಹೇಳಲು ಕಾರಣ ಏನು ಗೊತ್ತಾ ಒನ್ಸಗೇನ್ ತುಂಡು ಹುಡುಕೆ ಹೌದು ಸಾಯಿ ಪಲ್ಲವಿ ಅವರು ಗ್ಲಾಮರಸ್ ಡ್ರೆಸ್ ಗಳನ್ನ ಹಾಕುವುದಿಲ್ಲ ಹೀಗಾಗಿ ಅವರಿಗೆ ಈ ಸಿನಿಮಾಗೆ ಅವರು ಈ ಸಿನಿಮಾಗೆ ಬೇಡ ಅಂತ ಹೇಳಿಬಿಟ್ರಂತೆ ಇದು ಕೂಡ ಸಾಯಿ ಪಲ್ಲವಿ ಸಿನಿಮಾ ರಂಗದಿಂದ ದೂರ ಸರಿಯಲು ಕಾರಣ ಎನ್ನಲಾಗುತ್ತಿದೆ ಹಾಗಾದ್ರೆ ಸಾಯಿ ಪಲ್ಲವಿ ಇನ್ ಮುಂದೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಡವ ಜನರಿಗಾಗಿ ಆಸ್ಪತ್ರೆಯನ್ನ ಕಟ್ಟಿಸಲು ಮುಂದಾಗಿದ್ದಾರೆ ಹೌದು ವೀಕ್ಷಕರೇ ಸಾಯಿ ಪಲ್ಲವಿ ಒಬ್ಬರು ಡಾಕ್ಟರ್ ಅದು ಕೂಡ ಸಾಮಾನ್ಯ ಡಾಕ್ಟರ್ ಅಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಜಾರ್ಜಿಯಾದಿಂದ ಎಂಬಿಬಿಎಸ್ ಪದವಿ ಪಡೆದ ಪ್ರತಿಭಾವಂತ ಹುಡುಗಿಯವರು ಇದೀಗ ತಮ್ಮ ಹಳೆಯ ವೃತ್ತಿಗೆ ಮರಳುತ್ತಿದ್ದಾರೆ ಎನ್ನಲಾಗ್ತದೆ ಚಿತ್ರರಂಗದಿಂದ ಬೇಸತ್ತು ವೈದ್ಯಕೀಯ ವೃತ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ತಮ್ಮದೇ ತಮ್ಮದಾದ ಒಂದು ಆಸ್ಪತ್ರೆಯನ್ನ ಕಟ್ಟಿಸಿ ಅಲ್ಲಿ ಬಡ ಜನರಿಗೆ ಸೇವೆ ಮಾಡಲು ಸಾಯಿ ಪಲ್ಲವಿ ಮುಂದಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾರೆ ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಮಲಯಾಳಂನ ಪ್ರೀಮಿಯಂ ಸಿನಿಮಾದ ಮೂಲಕ ನಟನೆಗೆ ಬಂದರು ನಂತರ ತನುಷ್ ಸೇರಿದಂತೆ ಟಾಪ್ ನಟರ ಜೊತೆ ಹಲವಾರು ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ವಿರಾಟ್ ಪರ್ವ ಮತ್ತು ಗಾರ್ಗಿಯ ನಂತರ ಸಾಯಿ ಪಲ್ಲವಿ ಹಲವಾರು ಆಫರ್ಸ್ಗಳನ್ನು ನಿರಾಕರಿಸಿದ್ದಾರೆ ಸದ್ಯ ಚಿತ್ರರಂಗದಲ್ಲಿ ಆಗುತ್ತಿರುವ ಬೆಳವಣಿಗೆಗಳು ಅವರನ್ನ ಕೂಗಿಸದೆ ಹೀಗಾಗಿ ಬಣ್ಣದ ಲೋಕವನ್ನ ತೊರೆದು ಜನರ ಸೇವೆ ಮಾಡಲು ಈ ಮುತ್ತುಮುಖದ ಸುಂದರಿ ನಿರ್ಧಾರ ಮಾಡಿದ್ದಾರಂತೆ ಇನ್ನು ಕೆಲವರು ಸಾಯಿ ಪಲ್ಲವಿಯವರು ಸದ್ಯಕ್ಕೆ ನಟನೆಯಿಂದ ಬ್ರೇಕ್ ತೆಗೆದುಕೊಳ್ತಿದ್ದಾರೆ ಅಷ್ಟೇ ಆಸ್ಪತ್ರೆಯ ಕೆಲಸ ಮುಗಿಸಿ ಮತ್ತೆ ಆಕ್ಟ್ ಮಾಡಲು ಮಾಡಲು ಬರ್ತಾರೆ ಅಂತಿದ್ದಾರೆ ಅದೇನೇ ಇರಲಿ ಸಾಯಿ ಪಲ್ಲವಿ ಸಿನಿಮಾ ರಂಗದಿಂದ ದೂರವಾದರೆ ಅದು ಸಿನಿ ಕ್ಷೇತ್ರಕ್ಕೆ ಬಹುದೊಡ್ಡ ನಷ್ಟ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಾಯಿ ಪಲ್ಲವಿಯವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ